ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಗಮೇಶ್ ಹೋಗರ್ ಸಂಗಮೇಶ್ ಹೋಗರ್ ಸಿ ಡಿ ಎನ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ಸ್ನೇಹಿತರೆ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತು ಉತ್ತರ ಕರ್ನಾಟಕದ ಪ್ರತಿಭೆ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ದೊಡ್ಡದಾದ ಸಾಧನೆಯನ್ನು ಮಾಡಿದಕ್ಕಂಥ ವ್ಯಕ್ತಿ ಜೀರೋದಿಂದ ಹೀರೋ ಆದಂಥ ವ್ಯಕ್ತಿ ಅವರ ಸಾಧನೆ ಬಗ್ಗೆ ಕುರಿತು ಮಾತಾಡೋಣ ಸ್ನೇಹಿತರೆ ಸಾಧನೆ ಅಂದರೆ ಒಂದು ಕೆಲಸ ಮಾಡಿ ಮುಗಿಸೋದಲ್ಲ ಮತ್ತೊಂದು ಕೆಲಸ ಆರಂಭ ಮಾಡೋದು ಎಂದರ್ಥ ಕೆಲವರು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು ಅಂದುಕೊಂಡಿರ್ತಾರೆ ಖಂಡಿತವಾಗಿಯೂ ಅವರು ಆ ಕೆಲಸ ಮಾಡೇ ಮಾಡ್ತಾರೆ ಏಕೆಂದರೆ ಅವರಿಗೆ ಅದರ ಬಗ್ಗೆ ನಿರ್ದಿಷ್ಟವಾದಂಥ ನಂಬಿಕೆ ವಿಶ್ವಾಸ ಛಲ ಇದ್ದೇ ಇರುತ್ತದೆ ಜೊತೆಗೆ ಅದಕ್ಕೆ ಬೇಕಾದ ಎಲ್ಲ ತಯಾರಿಯನ್ನು ಅವರು ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಸ್ನೇಹಿತರೆ ಅವತ್ತು ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಕ್ಕಂಥ ವ್ಯಕ್ತಿ ಇವತ್ತು ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಜಂಟಿ ಆಯುಕ್ತರಾಗಿ ಬೆಂಗಳೂರಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಇವರು ಕೆ ಎಸ್ ಅಧಿಕಾರಿಯಾಗಿದ್ದರ ಹಿಂದೆ ಒಂದು ರೋಚಕ ಕಥೆ ಇದೆ ಬನ್ನಿ ಹಾಗಾದರೆ ಅವರು ಯಾರು ಎಲ್ಲಿಯವರು ಅವರ ಪರಿಚಯ ಮಾಡುತ್ತಾ ಹೋಗುತ್ತೇನೆ ಹೆಸರು ಸಂಗಮೇಶ್ ಉಪಾಶ್ ಅಲಿಯಾಸ್ ಸಂಗಪ್ಪ ಉಪಾಶ್ ಹುಟ್ಟಿ ಬೆಳೆದಿದ್ದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಂಜುಟಿಗೆ ಎನ್ನುವ ಪುಟ್ಟ ಗ್ರಾಮ ತಂದೆ ಮಹಾದೇವಪ್ಪ ಉಪಾಶೆ ತಾಯಿ ಸಿದ್ದಲಿಂಗಮ್ಮ ಇವರಿಗೆ ಒಟ್ಟು 5 ಜನ ಮಕ್ಕಳು ಅವರಲ್ಲಿ ಇವರು ಕೂಡ ಒಬ್ಬರು ಬಾಲ್ಯದಲ್ಲಿ ಕಡು ಬಡತನ ಕೆಲಸ ಮಾಡಿದರನೇ ಹೊಟ್ಟೆಗೆ ಊಟ ಊಟಕ್ಕಾಗಿ ತಮ್ಮ ಹೊಲ ಸೇರಿದಂತೆ ಅವರಿವರ ಹೊಲದಲ್ಲಿ ಕೆಲಸ ಮಾಡುತ್ತಾ ದನಗಳನ್ನು ಕಾಯುತ್ತಾ ಸೆಗಣಿ ಎತ್ತುವ ಕೆಲಸ ಮಾಡುತ್ತಿದ್ದರು ಅಂಜುಟಿಯಲ್ಲಿ ಪ್ರಾಥಮಿಕ ಶಿಕ್ಷಣ ಪಡೆಯುತ್ತಿರುವಾಗಲೇ ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲ ಬಂದಿತ್ತು ಎಲ್ಲಿ ಹುಡುಕಿದರೂ ಮಾಡಲು ಕೆಲಸ ಸಿಗುತ್ತಿರಲಿಲ್ಲ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು ಮನೆಯಲ್ಲಿದ್ದ ಸ್ವಲ್ಪ ಕಾಳು ಬೇಳೆ ಅವುಗಳಿಂದ ಮಕ್ಕಳಿಗೆ ಗಂಜಿ ಮಾಡಿ ಉಣಿಸಿ ತಂದೆ ತಾಯಿ ಉಪವಾಸ ಮಲಗುತ್ತಿದ್ದರಂತೆ ಹೀಗೆ ಅನೇಕ ದಿನಗಳನ್ನು ಕಳೆಯುತ್ತಾರೆ ಮತ್ತೆ ಹೊಟ್ಟೆಪಾಡಿಗಾಗಿ ಊರೂರು ಅಲೆದಾಟ ಸಂಬಂಧಿಕರ ಆಸರೆ ಹೋಟೆಲ್ ಕೆಲಸ ಮತ್ತು ಸಂಬಂಧಿಕರ ನಿಂದನೆ ಹೀಗೆ ಅನೇಕ ಕಷ್ಟಗಳನ್ನು ಎದುರಿಸುತ್ತಾ ಇರುತ್ತಾರೆ ಇವೆಲ್ಲವುಗಳ ಮಧ್ಯೆ ಇವರಿಗೆ ಓದುವ ಹುಚ್ಚು ಕೂಡ ಹಾಗೂ ಹೀಗೂ ಮಾಡಿ 7ನೇ ತರಗತಿ ಪಾಸಾಗುತ್ತಾರೆ ನಂತರ ಸಮೀಪದ ಬಳ್ಳೊಳ್ಳಿ ಗ್ರಾಮದಲ್ಲಿ 8ನೇ ತರಗತಿಗೆ ಶ್ರೀ ವೀರಭದ್ರೇಶ್ವರ ಹೈಸ್ಕೂಲಿಗೆ ಸೇರಿಕೊಳ್ಳುತ್ತಾರೆ ಉಪಾಶೆಯವರಿಗೆ ನಿಜವಾದ ಶಿಕ್ಷಣ ಸಿಕ್ಕಿದ್ದೇ ಅಲ್ಲೇ ಅಲ್ಲಿಂದರೆ ಅವರು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡುತ್ತಾ ಹೋಗುತ್ತಾರೆ ಓದಿಕೊಳ್ಳುತ್ತಾ ಹೋಗುತ್ತಾರೆ ಅಲ್ಲಿ ಅವರಿಗೆ ಅನೇಕ ಶಿಕ್ಷಕರ ಸಹಕಾರ ಕೂಡ ಸಿಗುತ್ತದೆ ಜೀವನದಲ್ಲಿ ಶಿಕ್ಷಣ ಒಂದಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂದು ಅಲ್ಲೇ ತಿಳಿದುಕೊಳ್ಳುತ್ತಾರೆ ಮುಂದಿನ ಶಿಕ್ಷಣಕ್ಕಾಗಿ ಧಾರವಾಡಕ್ಕೆ ಪಯಣ ಸ್ನೇಹಿತರೆ ಧಾರವಾಡದ ಕರ್ನಾಟಕ ಹೈಸ್ಕೂಲಿನಲ್ಲಿ SSLCಗೆ ಪ್ರವೇಶ ಸಿಗುತ್ತದೆ ಡಾಕ್ಟರ್ ಪ್ರಭು ಉಪಾಶೆಯವರ ಸಹಕಾರದಿಂದ ಮೊದಲು ಪರಿಚಯಸ್ಥರ ಮನೆಯಲ್ಲಿ ವಾಸ ಮಾಡುತ್ತಾರೆ ನಂತರ ಬಾಡಿಗೆ ರೂಮ್ ಹಿಡಿದು ಅಲ್ಲೇ ವಾಸ ಮಾಡುತ್ತಾ ಶಿಕ್ಷಣವನ್ನು ಮುಂದುವರಿಸುತ್ತಾರೆ ಇತ್ತ ಅಂಜುಟಿಗೆ ಗ್ರಾಮದಲ್ಲಿ ತಂದೆ ತಾಯಿ ಮತ್ತು ಸಹೋದರಿಯರು ದುಡಿದು ಕಳಿಸುತ್ತಿದ್ದಂಥ ಹಣ ಇವರಿಗೆ ಬಾಡಿಗೆ ಕಟ್ಟುವುದಕ್ಕೆ ಮತ್ತು ಶಿಕ್ಷಣಕ್ಕೆ ಸಾಕಾಗುತ್ತಿರಲಿಲ್ಲ ಹೀಗಾಗಿ ಇವರು ಬಿಡುವಿನ ವೇಳೆಯಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಲಾಟ್ರಿ ಮಾರುವ ಕೆಲಸ ಪ್ರಾರಂಭಿಸಿದರು ಮಧ್ಯಾಹ್ನ ಕಾಲೇಜಿಗೆ ಹೋಗಿ ಓದಿಕೊಳ್ಳುತ್ತಿದ್ದರು ಅದು ಅವರ ಕಡು ಕಷ್ಟದ ಸಮಯ ದಿನಕ್ಕೆ ಒಂದು ಹೊತ್ತು ಊಟ ಮಾಡುತ್ತಿದ್ದರು ಉಳಿದ ಇನ್ನೆರಡು ಹೊತ್ತು ಹುರಕಡಲೆ ತಿಂದು ನೀರು ಕುಡಿದು ಜೀವನ ಸಾಗಿಸುತ್ತಿದ್ದರು ಸಂಜೆ ಸ್ವತಃ ತಾವೇ ಅನ್ನ ಮಾಡಿಕೊಂಡು ಉಪ್ಪು ಖಾರ ಹಾಕಿ ಊಟ ಮಾಡಿ ಮಲಗಿಕೊಂಡಿದ್ದು ಇದೆ ಇದರ ಮಧ್ಯೆ SSLC ಪರೀಕ್ಷೆಯನ್ನು ಅವರು ಯಶಸ್ವಿಯಾಗಿ ಪಾಸು ಮಾಡುತ್ತಾರೆ ಧಾರವಾಡಕ್ಕೆ ಇನ್ನೊಂದು ಹೆಸರೇ ಅದು ಶಿಕ್ಷಣ ಕಾಶಿ ಅಲ್ಲೊಂದು ಮೆಂಟಲ್ ಆಸ್ಪತ್ರೆ ಕೂಡ ಇದೆ ಆದರೆ ಸಂಗಮೇಶ್ ಉಪಾಶೆ ಅವರು ಶಿಕ್ಷಣ ಕಾಶಿಯಲ್ಲಿ ಶಿಕ್ಷಣ ಪಡೆಯುತ್ತಲೇ ಸಾಹಿತ್ಯದ ಕಡೆಗೆ ಒಲವು ಹೆಚ್ಚುತ್ತಾ ಹೋಗುತ್ತದೆ ನಾಟಕ ರಂಗಭೂಮಿಯೇ ಇವರನ್ನು ಆಕರ್ಷಿಸುತ್ತದೆ ನಂತರ ಇವರು ನವಕಲ್ಯಾಣ ಮಠ ಆಶ್ರಮದಲ್ಲಿ ಆಶ್ರಯ ಪಡೆಯುತ್ತಾರೆ ಆಶ್ರಮದಲ್ಲಿ ಇದ್ದುಕೊಂಡೇ ಅಲ್ಲೇ ಕೆಲಸ ಮಾಡುತ್ತಾ ಬಂದಂಥ ಹಣದಿಂದ ಕಾಲೇಜು ಶಿಕ್ಷಣ ಮುಂದುವರಿಸುತ್ತಾರೆ ಇವರು ಪದವಿ ಓದುತ್ತಿರುವಾಗಲೇ 1995 ಇವರ ಮೊದಲ ಕವನ ಸಂಕಲನ ಬೆಳಗ್ಗೆ ನಡೆಗೆ ಬಿಡುಗಡೆಯಾಗಿತ್ತು ಅವರ ಅನೇಕ ಚಟುವಟಿಕೆಗಳು ಓದಿನೊಂದಿಗೆ ಮುಂದುವರಿಯಲು ಸಾಧ್ಯವಾಯಿತು ನಾಟಕ ಕಾರಣದಿಂದಾಗಿ ಮಠ ಆಶ್ರಯ ಆಶ್ರಮ ಬಿಟ್ಟು ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅಷ್ಟಾದರೂ ಅವರು ಎದೆಗುಂದಲಿಲ್ಲ ಕೊನೆಗೆ ಅವರು ಬೀದಿಯನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ನಾಟಕಗಳನ್ನು ಮಾಡುತ್ತಾರೆ ಧಾರವಾಡದ ಕರ್ನಾಟಕ ವಿದ್ಯಾವರ್ತಕ ಸಂಘದ ಕಂಪೌಂಡಿನಲ್ಲಿ ಜೀವನ ಮುಂದುವರಿಸುತ್ತಾರೆ ಅನೇಕ ರಾತ್ರಿಗಳನ್ನು ಅವರು ಅಲ್ಲೇ ಕಳೆಯುತ್ತಾರೆ ನಾಟಕಗಳನ್ನು ಮಾಡುತ್ತಾ ಹೋಗುತ್ತಾರೆ ಮುಂದೆ BA ಕೊನೆ ವರ್ಷದ ಪರೀಕ್ಷೆಯನ್ನು ಬರೆಯುತ್ತಾರೆ ಬೆಂಗಳೂರಿಗೆ ಪ್ರಯಾಣ ಮಾಡಬೇಕೆಂದು ನಿರ್ಧರಿಸುತ್ತಾರೆ ಅವತ್ತು ಬೆಂಗಳೂರು ಇವತ್ತಿನ ಹಾಗೆ ಇರಲಿಲ್ಲ ಅದೊಂದು ಮಾಯಾನಗರಿಯಾಗಿತ್ತು ಅಲ್ಲಿ ಇವರಿಗೆ ನನ್ನವರು ತನ್ನವರು ಅನ್ನೋರು ಯಾರೂ ಇರಲಿಲ್ಲ ಗೊತ್ತು ಗುರಿ ಇಲ್ಲದ ಊರು ಹೇಗಾದರೂ ಮಾಡಿ ಬದುಕು ಕಟ್ಟಿಕೊಳ್ಳಬೇಕೆನ್ನುವುದೊಂದೇ ಬಂಡಧೈರ್ಯಾಗಿತ್ತು ಇತ್ತ ಧಾರವಾಡದಲ್ಲಿರುವಾಗಲೇ ಆಕಾಶವಾಣಿ ಕೇಂದ್ರಕ್ಕೆ ಸಣ್ಣ ಪುಟ್ಟ ರೂಪಕಗಳನ್ನು ಬರೆಯುತ್ತಿದ್ದರು ಅಲ್ಲಿ ಡಾಕ್ಟರ್ ಆನಂದ್ ಪಾಟೀಲರವರ ಸಂಪರ್ಕವೂ ಇತ್ತು ಬೆಂಗಳೂರಿಗೆ ಹೋಗುವ ವಿಚಾರ ಇವರ ಮುಂದೆ ಇಡುತ್ತಾರೆ
ಅವರು ಇವರಿಗೆ ಬೆಂಗಳೂರಿನಲ್ಲಿರುವ ತಮ್ಮ ಪರಿಚಯಸ್ಥರ ಒಂದು ಫೋನ್ ನಂಬರ್ ಅನ್ನು ಕೊಡುತ್ತಾರೆ. ನಿನಗೇನಾದರೂ ಕಷ್ಟ ಬಂದಾಗ ಈ ನಂಬರಿಗೆ ಕರೆ ಮಾಡು, ಅವರು ನಿನಗೆ ಸಾಧ್ಯವಾದಷ್ಟು ಸಹಾಯ ಮಾಡುತ್ತಾರೆ ಅಂತ. ಉಪಾಶೆ ಅವರು ಬೆಂಗಳೂರಿಗೆ ಬಂದು ಇಳಿದಾಗ ಹೊಸ ಲೋಕ ಕಣ್ಣ ಮುಂದೆ ಬಂದಂತಾಯಿತು. ಮೆಜೆಸ್ಟಿಕ್ನಲ್ಲಿ ಇಳಿದ ಇವರು ಸಾಗರ ಥಿಯೇಟರ್ ಕಡೆಗೆ ನಡೆದುಕೊಂಡು ಹೋಗುತ್ತಾರೆ. ಅಲ್ಲೇ ಎದುರಿಗೆ ಬ್ರಹ್ಮವಿದ್ಯಾಶ್ರಮ ಇರುತ್ತದೆ. ಆಶ್ರಯ ಇಲ್ಲದವರಿಗೆ ಆಶ್ರಮ ಗತಿ ಅನ್ನೋ ಹಾಗೆ ಆಶ್ರಮ ಕಾಣುತ್ತದೆ. ಅಷ್ಟೊತ್ತಿಗಾಗಲೇ ಕತ್ತಲೆಯಾಗಿರುತ್ತದೆ. ಆಶ್ರಮದೊಳಗೆ ಹೋಗಿ ಅಲ್ಲಿರುವ ಸ್ವಾಮೀಜಿಗಳನ್ನು ಭೇಟಿಯಾಗಿ ತಮ್ಮ ಪರಿಚಯ ಮಾಡಿಕೊಳ್ಳುತ್ತಾರೆ. ತಮ್ಮ ಅನೇಕ ಕನಸುಗಳನ್ನು ಅವರ ಮುಂದೆ ಬಿಚ್ಚಿಡುತ್ತಾರೆ. ಅವರಿಗೆ ವಿನಂತಿ ಮಾಡಿಕೊಂಡು ಸ್ವಲ್ಪ ದಿನ ನಾನು ಇಲ್ಲೇ ಇರುತ್ತೇನೆ, ನನಗೆ ಅವಕಾಶ ಮಾಡಿಕೊಡಿ ಎನ್ನುತ್ತಾರೆ. ಆಶ್ರಮದಲ್ಲಿದ್ದಾಗ ಅನೇಕ ಕೆಲಸಗಳನ್ನು ಮಾಡುತ್ತಾರೆ. ಅಲ್ಲಿ ಪತ್ರಿಕೆಗಳಿಗೆ ಬರೆಯಲು ಪ್ರಾರಂಭಿಸುತ್ತಾರೆ. ಈ ಸಂಜೆ ಅರಗಿಣಿ ಪತ್ರಿಕೆಯಲ್ಲಿ ಪ್ರೂಫ್ ರೀಡರ್ ಆಗಿ ಕೆಲಸ ಆರಂಭಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಸಣ್ಣ ಪುಟ್ಟ ಸೀರಿಯಲ್ಗಳಲ್ಲಿ ನಟನೆ ಮಾಡತೊಡಗುತ್ತಾರೆ. ಇತ್ತ ಧಾರವಾಡದಲ್ಲಿದ್ದಾಗ ಡಾಕ್ಟರ್ ಆನಂದ್ ಪಾಟೀಲ್ ಅವರು ಕೊಟ್ಟಂಥ ನಂಬರ್ಗೆ ಕರೆ ಮಾಡುತ್ತಾರೆ. ಅಲ್ಲಿ ಅಶ್ವಥ್ ಕುಲಕರ್ಣಿ ಅವರ ಪರಿಚಯವಾಗುತ್ತದೆ. ನಂತರ ಖ್ಯಾತ ಸಂಭಾಷಣೆಕಾರರು ಹಾಗೂ ನಿರ್ದೇಶಕರಾದಂಥ ಬಾಲ ಸುರೇಶ್ ಅವರ ಪರಿಚಯ ಕೂಡ ಆಗುತ್ತದೆ. ಮನೆತನ ಎನ್ನುವ ಮೆಗಾ ಧಾರಾವಾಹಿ ಮೂಲಕ ನಿರ್ದೇಶಕ ಗುರುದತ್ ಅವರ ಪರಿಚಯ ಕೂಡ ಆಗುತ್ತದೆ. ನಂತರ ಅವರ ಮನೆಯಲ್ಲಿ ಉಳಿದುಕೊಂಡು ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡುವ ಅವಕಾಶ ಸಿಗುತ್ತದೆ. ಇತ್ತ ಕೆಲಸ ಸಿಗುತ್ತೆನ್ನುತ್ತಿರುವಾಗಲೇ ಮತ್ತೆ ಓದುವ ಹುಚ್ಚು. ಇವರ ಓದಿನ ಹುಚ್ಚನ್ನು ತಿಳಿದುಕೊಂಡಂಥ ಕೀರಂ ನಾಗರಾಜ್ ಅವರು ಇವರಿಗೆ ಎಮ್ ಎ ಓದಲು ಅವಕಾಶ ಮಾಡಿಕೊಡುತ್ತಾರೆ. ಎಮ್ ಎ ಅವಕಾಶ ಸಿಕ್ಕಿತ್ತೆನ್ನುವಾಗಲೇ ಗುಬ್ಬಿ ತೋಟದಪ್ಪ ಚೌಟರಿಯಲ್ಲಿ ಇವರಿಗೆ ವಸತಿ ಊಟಕ್ಕೆ ವ್ಯವಸ್ಥೆಯಾಗುತ್ತದೆ. ಊಟ ವಸತಿ ವ್ಯವಸ್ಥೆ ಸಿಗುತ್ತದೆ ಎಂದು ಕೂಡಲೇ 2 ವರ್ಷಗಳ ಕಾಲ ಅಲ್ಲೇ ಇದ್ದು ಓದಬೇಕಾಗುತ್ತದೆ. ಅದೇ ಸಮಯದಲ್ಲಿ ಅವರ ಬಾಲ್ಯದಲ್ಲಿ ಅನುಭವಿಸಿದ ಅನೇಕ ಘಟನೆಗಳು ನೆನಪಿಗೆ ಬರುತ್ತವೆ. ಎಲ್ಲರಿಗೂ ಇರುವ ಹಾಗೆ ಇವರಿಗೂ ಕೂಡ KAS IAS ಓದಬೇಕು, ದೊಡ್ಡ ಅಧಿಕಾರಿಯಾಗಬೇಕೆಂಬ ಆಶೆಯೂ ಕೂಡ ಇತ್ತು. ಆ ಕನಸು ಕೂಡ ಚಿಗುರೊಡೆಯುತ್ತಾ ಹೋಯಿತು. ಅಂದಿನ IAS ಅಧಿಕಾರಿ ಜಿ ಕುಮಾರ ನಾಯ್ಕ ಅವರ ಪ್ರೇರಣೆಯೂ ಸಿಕ್ಕಿತ್ತು. MA ಪ್ರಥಮ ಶ್ರೇಣಿಯಲ್ಲಿ ಪಾಸಾಗುತ್ತಾರೆ. ಅದೇ ಸಮಯದಲ್ಲಿ KS ಪರೀಕ್ಷೆ ಕೂಡ ಬರೆಯುತ್ತಾರೆ. ಸತತ 2 ವರ್ಷಗಳ ಕಾಲ ಹೊರಗಿನ ಪ್ರಪಂಚವನ್ನು ನೋಡದೆ ಅಷ್ಟು ಗಾಢವಾಗಿ ಅಭ್ಯಾಸ ಮಾಡುತ್ತಾರೆ. ಮೊದಲ 10 ಜನರ ಪಟ್ಟಿಯಲ್ಲಿ ನನ್ನ ಹೆಸರು ಇರಬೇಕೆಂದು ಅವರು ಮನಸ್ಸಿನಲ್ಲಿ ಅಂದುಕೊಂಡಿರುತ್ತಾರೆ ಮತ್ತು ಅವರ ಕನಸು ಕೂಡ ಆಗಿರುತ್ತದೆ. 1998ರಲ್ಲಿ KS ಪರೀಕ್ಷೆ ಬರೆಯುತ್ತಾರೆ. ಫಲಿತಾಂಶ ಬರುತ್ತದೆ. ಇವರು ಭಾಷಾಂತರ ವಿಷಯದಲ್ಲಿ ಫೇಲ್ ಆಗಿರುತ್ತಾರೆ. ಜಗತ್ತ ಮೈ ಮೇಲೆ ಬಿದ್ದಂತಾಗುತ್ತದೆ. ಆದರೂ ಎದೆಗುಂದಲಿಲ್ಲ. ಕಾನೂನು ಹೋರಾಟಕ್ಕೆ ಮುಂದಾಗುತ್ತಾರೆ. ಸತತ ಹೋರಾಟಗಳ ಮೂಲಕ ಇವರು ಪರೀಕ್ಷೆಯಲ್ಲಿ ಪಾಸಾಗುತ್ತಾರೆ. ಅಲ್ಲಿ ಇವರಿಗೆ ಜಯ ಸಿಗುತ್ತದೆ. ಸತತ 8 ವರ್ಷಗಳ ಹೋರಾಟದ ಬಳಿಕ 2006ರಲ್ಲಿ KSCS ಅಧಿಕಾರಿಯಾಗಿ ಕರ್ನಾಟಕ ರಾಜ್ಯ ಲೆಕ್ಕಪತ್ರ ಇಲಾಖೆಯಲ್ಲಿ ಸಹಾಯಕ ಹಣಕಾಸು ನಿಯಂತ್ರಕರಾಗಿ ಕೆಲಸ ಆರಂಭಿಸುತ್ತಾರೆ. ಅಂದಿನಿಂದ ಇಂದಿನವರೆಗೆ ಅನೇಕ ಹುದ್ದೆಗಳನ್ನು ನಿಭಾಯಿಸುತ್ತಾ ಬಂದಿದ್ದಾರೆ. ಪ್ರಸ್ತುತ ಇವರು ವಾಣಿಜ್ಯ ತೆರಿಗೆ ಇಲಾಖೆ ಬೆಂಗಳೂರಿನಲ್ಲಿ ಜಂಟಿ ಆಯುಕ್ತರಾಗಿ ಕೆಲಸ ಮಾಡುತ್ತಿದ್ದಾರೆ. ಇವರಿಗೆ ಅನೇಕ ತಾಲೂಕು, ಜಿಲ್ಲಾ, ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬಂದಿವೆ. ಅನೇಕ ಚಲನಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಇಲ್ಲಿ ಧಾರವಾಹಿಯ ಮೂಲಕ ಮನೆ ಮಾತಾಗಿದ್ದ ಕಂಪೌಂಡರ್ ಗೋವಿಂದ ಇಂದು KS ಅಧಿಕಾರಿಯಾಗಿದ್ದಾರೆ. ಸಾಧನೆ ಅಂದರೆ ಇದೇ ಅಲ್ಲವೇ? ಅವರ ಸಾಧನೆಯ ಕಥೆ ಕೇಳಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಆದರೂ ಬದಲಾವಣೆ ಆದರೆ ಈ ಕಾರ್ಯಕ್ರಮ ಮಾಡಿದ್ದಕ್ಕೂ ಸಾರ್ಥ. ಇದುವರೆಗೆ ಸಾಧನೆ ಬಗ್ಗೆ ಕುರಿತು ವಿಡಿಯೋ ನೋಡಿದಿರಲ್ಲ. ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದ್ರ ಬಗ್ಗೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಮತ್ತೆ ಇದುವರೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಸಂಗಮೇಶ್ ಹೋಗಾರ್ CDN ಯೂಟ್ಯೂಬ್ ಚಾನೆಲ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ.